कर्नाटक जानपद परिषत् रिपनपेटे कृषि सहकार संघदिंद मार्च 19रंदु जिला मट्टद 4ने जानपद सम्मेलनवन्न आयोजने माडलागिदे। ಈ ಕುರಿತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಿ ಮಂಜುನಾಥ್ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿ, ಮಾರ್ಚ್ 19ರಂದು 4ನೇ ಜಾನಪದ ಸಮ್ಮೇಳನವನ್ನ ರಿಪ್ಪನ್‌ಪೇಟೆಯ ಜಿಎಸ್‌ಬಿ ಕಲ್ಯಾಣ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ। ಹಿರಿಯ ಜಾನಪದ ಕಲಾವಿದ ಆಂಜನೇಯ ಜೋಗಿ ಅಧ್ಯಕ್ಷತೆ ವಹಿಸಲಿದ್ದಾರೆ। ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಉದ್ಘಾಟನೆ ಮಾಡಲಿದ್ದಾರೆ। ಸಮ್ಮೇಳನದ ಅಧ್ಯಕ್ಷರೊಂದಿಗೆ ಜಾನಪದ ನಡಿಗೆಯನ್ನ ಆಯೋಜನೆ ಮಾಡಲಾಗಿದೆ। ಈ ನಡಿಗೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಎನ್ಪಿ ರಾಜು ಚಾಲನೆ ನೀಡಲಿದ್ದಾರೆ ಎಂದರು। ಹಾಗೆ ಇದರೊಂದಿಗೆ ಕೃಷಿ ಸಹಕಾರ ಸಂಘದ ಆಡಳಿತ ಸಂಕೀರ್ಣ ಹಾಗೂ ನಬಾರ್ಡ್ ಯೋಜನೆಯಲ್ಲಿ ನಿರ್ಮಿಸಿದ ಬಹುಸೇವಾ ವಾಣಿಜ್ಯ ಗೋದಾಮಿನ ಉದ್ಘಾಟನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು। ವಿಶೇಷ ಏನು ಅಂತಂದ್ರೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಹೊಸನಗರ ತಾಲೂಕು ಅಧ್ಯಕ್ಷರು ಎಂಎಂ ಪರಮೇಶ್ ಅಂತ ಹೇಳಿ ಅವರು ರಿಪ್ಪನ್‌ಪೇಟೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಕೂಡ ಸಹಕಾರಿ ಸಂಸ್ಥೆಯೊಂದು ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತನ್ನ ಕಾರ್ಯಕ್ರಮದ ಜೊತೆಯಲ್ಲಿ ಸಮ್ಮೇಳನವನ್ನು ನಡೆಸುವ ಯೋಜನೆಯನ್ನು ಕಳೆದ ಒಂದು ವರ್ಷದಿಂದಲೇ ಯೋಜನೆಯನ್ನು ಮಾಡಿದೆ। ಅದರ ಪರಿಣಾಮವಾಗಿ ನಾಡಿದ್ದು 19ನೇ ತಾರೀಕು ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮ ಜಿಲ್ಲೆಯ ಅನೇಕ ಜನಪದ ಕಲಾ ತಂಡಗಳು ಭಾಗವಹಿಸಿ ಕಲಾ ಪ್ರದರ್ಶನವನ್ನು ನೀಡುವುದರ ಜೊತೆಗೆ ಜಾನಪದ ತಜ್ಞರು ಏನಿದ್ದಾರೆ ಅವರು ಆ ಕಲೆ ಅದರ ಮಹತ್ವ ಮತ್ತು ಅದನ್ನ ಮುಂದಿನ ಹೊಸ ತಲೆಮಾರಿಗೆ ತಲುಪಿಸುವ ವ್ಯವಸ್ಥೆಯ ಕುರಿತಾಗಿ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ। ಇಂತ ಒಂದು ಕಾರ್ಯಕ್ರಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಲ್ಲಿಯ ಆಡಳಿತ ಸಂಕೀರ್ಣ ಉದ್ಘಾಟನೆ ಮತ್ತು ನಬಾರ್ಡ್ ಯೋಜನೆಯಲ್ಲಿ ನಿರ್ಮಿಸಿದ ಬಹುಸೇವಾ ವಾಣಿಜ್ಯ ಗೋದಾಮುಗಳ ಉದ್ಘಾಟನೆಯ ಜೊತೆ ಜೊತೆಗೆ ಮಾಡುತ್ತಾ ಇರುವಂತದ್ದು ಒಂದು ವಿಶೇಷ। ಕರ್ನಾಟಕ ಜನಪದ ಪರಿಷತ್ತು 3ನೇ ಜನಪದ ಸಮ್ಮೇಳನವನ್ನ ಕಳೆದ ವರ್ಷ ಮೇ 8ರಂದು ಭದ್ರಾವತಿಯ ಗೋಣಿಬೀಡಿನಲ್ಲಿ ವ್ಯವಸ್ಥೆ ಮಾಡಿದೆವು। ಇದು 4ನೇ ಸಮ್ಮೇಳನ। ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂತಹ ಸುಮಾರು 20-22 ಜನಪದ ಕಲಾ ತಂಡಗಳು ಇದರಲ್ಲಿ ಭಾಗವಹಿಸುತ್ತಾ ಇದ್ದಾರೆ। ಅವರು ತಮ್ಮ ಕಲಾ ಪ್ರದರ್ಶನವನ್ನ ನೀಡುವುದರ ಜೊತೆಗೆ ಈ ಕಾರ್ಯಕ್ರಮದ ಮೆರಗನ್ನ ಹೆಚ್ಚಿಸುವುದರ ಜೊತೆಗೆ ಬಹಳ ಮುಖ್ಯವಾಗಿ ನಶಿಸಿ ಹೋಗ್ತಾ ಇರತಕ್ಕಂತಹ ಕಲೆಗಳನ್ನು ಉಳಿಸುವ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ಹಮ್ಮಿಕೊಳ್ಳತಾ ಇದ್ದಾರೆ। ಈಗಾಗಲೇ ಶಿಬಿರಗಳನ್ನು ಮೂಲಕವಾಗಿ ಹೊಸ ತಲೆಮಾರಿಗೆ ಜನಪದ ಕಲೆಯನ್ನು ಕಲಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ। ಬರುವ ಏನು ಏಪ್ರಿಲ್ ಮೇನಲ್ಲಿ ಹಲವು ಕಡೆಗಳಲ್ಲಿ ಈ ರೀತಿಯ ಜಾನಪದ ಕಲೆಗಳ ಕಲಿಕಾ ಶಿಬಿರವನ್ನು ನಡೆಸುವ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ। ಜೊತೆ ಜೊತೆಗೆ ಜನಪದ ಕಲೆ ಏನು ವೃತ್ತಿನಿರತ ಕಲೆಗಳಿದ್ದಾವೆ ಮತ್ತು ಬುಡಕಟ್ಟು ಕಲೆಗಳಿದ್ದಾವೆ ಹಾಗೆಯೇ ಆಸಕ್ತಿಯಿಂದ ಕಲಿಯುವಂತಹ ಆ ಕಲಾ ಪ್ರಕಾರಗಳು ಇವೆ ಅವೆಲ್ಲವನ್ನ ಜೋಪಾನ ಮಾಡುವ ಮತ್ತು ಅವೆಲ್ಲವಕ್ಕೂ ಕೂಡ ಮೂಲ ಜನಪದ ಏನು ಸೆಲೆ ಇದೆ ಅದನ್ನ ಉಳಿಸುವ ನಿಟ್ಟಿನಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡುವಂತ ಜವಾಬ್ದಾರಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ। ಈ ಒಂದು ಜನಪದ ಸಮ್ಮೇಳನದಲ್ಲಿ ಹಿರಿಯ ಜನಪದ ಕಲಾವಿದರನ್ನು ಗೌರವಿಸುವ ಕಾರ್ಯವು ಕೂಡ ನಡೆಯುತ್ತೆ। ಸಮಾರೋಪ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಗೃಹ ಮಂತ್ರಿಗಳಾದ ಆರ್ಗ ಜ್ಞಾನೇಂದ್ರ ಅವರು ಹಾಗೆಯೇ ಶಾಸಕರಾದ ಹರತಾಳ್ ಹಾಲಪ್ಪನವರು ಲೋಕಸಭಾ ಸದಸ್ಯರಾದ ಬಿ ವೈ ರಾಘವೇಂದ್ರ ಅವರವರೆಲ್ಲ ಭಾಗವಹಿಸ್ತಾ ಇದ್ದಾರೆ।